ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಆಗಿರ್ತಕ್ಕಂಥ ಅತೇಶ್ ಅವರು ಇದ್ದಾರೆ. ಕಳೆದ 15 ವರ್ಷದಿಂದಲೂ ಸಹ ಭಾರತೀಯ ಜನತಾ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ. ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಅವರದೇ ಆದ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಈಗಲೂ ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ. ಮಾನಸ ಫೌಂಡೇಶನ್ ಅಂತ ಅದನ್ನು ಇಟ್ಕೊಂಡು ಬಡ ಬಗರು ನೇರವಾಗಿ ಅವ್ರ ಕೈಲಾದಂಥ ಸಪೋರ್ಟ್ ಮಾಡಿ ಬಿಜೆಪಿಯನ್ನು ಕಟ್ಟಿದ್ದಾರೆ. ಈ ಸಾರಿ ನಾನು ಸಹ ಭಾರತೀಯ ಜನತಾ ಪಕ್ಷದ ವತಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಹನೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈಗಾಗಲೇ ರಂಗೇರಿದೆ. ಅದರಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹಲವಾರು ವರ್ಷಗಳಿಂದ ರಾಜುಗೌಡ ಅವರ ಕುಟುಂಬ ಹಲವಾರು ಬಾರಿ ಗೆದ್ದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡೋದ್ರ ಬಗ್ಗೆ ಈಗಾಗಲೇ ಜನಾಭಿಪ್ರಾಯಗಳು ತುಂಬಾ ವ್ಯಕ್ತ ಆಗಿದೆ. ಬಿಜೆಪಿಯಲ್ಲಿ ಈ ಬಾರಿ ಹನೂರು ಕಾಂಗ್ರೆಸ್ ಭದ್ರಕೋಟೆ ಅಂತಲೇ ಹೇಳಲಾಗ್ತಿದೆ. ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ಪ್ರಬಲ ಆಕಾಂಕ್ಷಿಗಳು ಕೂಡ ಪಣ ತೊಟ್ಟಿದ್ದಾರೆ. ಹನೂರು ಕ್ಷೇತ್ರದಲ್ಲಿ ಈ ಬಾರಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದು ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಆಗಿರ್ತಕ್ಕಂಥ ಅತೇಶ್ ಅವರು ಇದ್ದಾರೆ. ಅವರು ನಮ್ಮ ಜೊತೆ ಮಾತನಾಡ್ತಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡ್ತಾರೆ, ಬಿಜೆಪಿ ಪಕ್ಷದ ಕ್ಷೇತ್ರದಲ್ಲಿ ಏನು ಕೊಡುಗೆ ಕೊಟ್ಟಿದೆ, ಅಭಿವೃದ್ಧಿ ಅನುದಾನಗಳು ಏನಾಗಿದೆ, ಮುಂದಿನ ಇವರು ಆಕಾಂಕ್ಷಿ ಆಗಿರೋದ್ರಿಂದ ಇವರಿಗೆ ಟಿಕೆಟ್ ಸಿಗಿದರೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಅವರೇ ನೇರವಾಗಿ ಕೇಳೋಣ. ಬನ್ನಿ. ನಮಸ್ಕಾರ. ಸೊ ಹನೂರು ವಿಧಾನಸಭಾ ಕ್ಷೇತ್ರ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆ, ಅದು ನಿಜ. ಆದರೆ ಈಗ ಆರ್ಥಿಕ ವಾತಾವರಣ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ನಗರ ಪ್ರದೇಶದಲ್ಲಿದ್ದಂಥ ಬಿಜೆಪಿ ಇಡೀ ದೇಶಾದ್ಯಂತ ಗ್ರಾಮೀಣ ಪ್ರದೇಶಕ್ಕೂ ಸಹ ಆವರಿಸಿದೆ. ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಜನಪರ ಮತ್ತು ಅಭಿವೃದ್ಧಿ ಪರ ಕಾರ್ಯಕ್ರಮಗಳು. ಅದು ಜನ್ಧನ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಸೊ ಇನ್ನಿತರ ಉಜ್ವಲ್ ಯೋಜನೆ, ಇನ್ನಿತರ ಹಲವಾರು ಯೋಜನೆಗಳು ಇವತ್ತು ಮನೆ ಮಾತಾಗಿದೆ. ಆದ್ದರಿಂದ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15 ವರ್ಷದಿಂದಲೂ ಸಹ ಭಾರತೀಯ ಜನತಾ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ. ನಾನು ಭಾರತೀಯ ಜನತಾ ಪಕ್ಷ ಸೇರಿ 10 ವರ್ಷ ಆಗಿದೆ. 10 ವರ್ಷದಿಂದಲೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಬೆಳವಣಿಗೆ ಅದನ್ನು ಶಕ್ತಿ ತುಂಬುವ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸ್ತಾ ಇದ್ದೀವಿ. ಈ ಸಾರಿ ನಾನು ಸಹ ಭಾರತೀಯ ಜನತಾ ಪಕ್ಷದ ವತಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ, ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷ ನನಗೆ ಟಿಕೆಟ್ ಈ ಸಾರಿ ಕೊಡುತ್ತೇನೆ, ಒಂದು ವಿಶ್ವಾಸ ನನಗೆ ಇದೆ. ದತ್ತೇಶ್ ಅವರು ಹನೂರು ಕ್ಷೇತ್ರದಲ್ಲಿ ಆ ಜನ ಮನೆ ಮನೆಗೆ ಮಾನಸ ಎಂಬ ವಾಹನದ ಮೂಲಕ ಜನರ ಸಮಸ್ಯೆಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಲವಾರು ಕೊರೋನಾ ಸಂದರ್ಭದಲ್ಲೂ ಕೂಡ ಕಿಟ್ ವಿತರಣೆ ಮಾಡುವಂಥದ್ದು, ಆಹಾರ ಕಿಟ್ ವಿತರಣೆ ಮಾಡುವಂಥದ್ದು, ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು, ಮತ್ತು ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ SSLC ಅಥವಾ PUC ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಮೂಲಕ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಅವರದೇ ಆದ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಂತೆ ಈಗಲೂ ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರು ಈಗ ಆಕಾಂಕ್ಷಿ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರೆ, ಅದರಲ್ಲಿ ಜನ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರ ಜೊತೆಗೆ ಅವರು ಗೆಲ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸೋದು ಅವರಲ್ಲೇ ಕೇಳೋಣ. ಹೆಂಗೆ ಇರ್ತದೆ? ಸುಮಾರು 27 ವರ್ಷಗಳಿಂದ ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಒಂದು ಹಿಂದಿರಿದಂಥ ಜಿಲ್ಲೆ. ಸೊ ಈ ಜಿಲ್ಲೆಯಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಿ ಆಮೇಲೆ ಗಂಗೋತ್ರಿನಲ್ಲಿ ಉಪನ್ಯಾಸಕನಾಗಿದೆ. ಅದಕ್ಕೆ ನಾನು ರಾಜೀನಾಮೆ ಕೊಟ್ಟು 27 ವರ್ಷಗಳ ಹಿಂದೆ ಮಾನಸ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈಗ ಅದು ನರ್ಸರಿಯಿಂದ ಮ್ಯಾನೇಜ್ಮೆಂಟ್ ಕಾಲೇಜ್ವರೆಗೆ ಸುಮಾರು 3,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಮತ್ತು ದೇಶ ವಿದೇಶದಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಹಳ್ಳಿನಲ್ಲಿ ಆದರೂ ಸಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಇಲ್ಲ ಅನ್ನೋ ಹಳ್ಳಿಗಳೇ ಇಲ್ಲ. ಸೊ ಅದೊಂದು ಹೆಮ್ಮೆ ನಮಗಿದೆ. ಅತ್ಯಂತ ಹಿಂದುಳಿದಂಥ ಒಂದು ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಒಂದು ಉತ್ತಮವಾದಂಥ ಕೆಲಸವನ್ನು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ನನಗೆ ನಿಜಕ್ಕೂ ಒಂದು ಆತ್ಮಶಕ್ತಿ ಕೊಟ್ಟದ್ದು ಈ ಭಾಗ. ಮತ್ತು ಒಂದೇನು ಅಂತಂತಂದರೆ ಹನೂರು ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಭೌಗೋಳಿಕವಾಗಿ ಅತ್ಯಂತ ಒಂದು ವಿಸ್ತಾರವಾದಂಥ ಕ್ಷೇತ್ರ ಅದು.
ಸುಮಾರು ಪೂರ್ವ ಪಶ್ಚಿಮ 170 ಕಿಲೋಮೀಟರ್ ಇದೆ, ಉತ್ತರ ದಕ್ಷಿಣ 90 ಕಿಲೋಮೀಟರ್ ಇದೆ. ಸತ್ಯಗಾಲದಿಂದ ಹಿಡಿದು ಗೋಪಿನಾಥ ಮತ್ತು ಆಲಂಬಾಡಿವರೆಗೆ 170 ಕಿಲೋಮೀಟ್ರು. ಸೊ ಇದೊಂದು ಸುಮಾರು 400 ಹಳ್ಳಿಗಳು ಅನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. ಅದರಲ್ಲಿ ಸುಮಾರು 180 ಕಂದಾಯ ಗ್ರಾಮಗಳು ಮತ್ತು ಪೋಡ್ಗಳಿಂದ ಹಿಡಿದು ಇವತ್ತು ಎಷ್ಟೊಂದು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಜನ ನರಳ್ತಾ ಇದ್ದಾರೆ ಅಂತಂದರೆ 15 ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಇವತ್ತು ಶೈಕ್ಷಣಿಕವಾಗಿ ಅತ್ಯುನ್ನತವಾದಂಥ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಯಾವುದೇ ಒಂದು ಶಿಕ್ಷಣ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾಗಲಿ ಅಥವಾ ವೃತ್ತಿಯನ್ನು ಕೊಡ್ತಕ್ಕಂಥದ್ದು ಯಾವುದೇ ಒಂದು ಕೈಗಾರಿಕೆಗಳೇ ಆಗಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ಇಲ್ಲಿ ಓದಂಥ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಅಥವಾ ದೇಶಗಳಿಗೆ ಕೆಲಸ ಹುಡ್ಕೊಂಡು ವಲಸೆ ಹೋಗ್ತಾಯಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲೂ ಇವತ್ತು ನಿಮಗೆ ಗೋಪಿನಾಥಮ್ಮು ಮತ್ತು ಇನ್ನಿತರ ಮಾದೇಶನ ಬೆಟ್ಟದ ಎಲ್ಲ ಕಾಡು ಪ್ರದೇಶಗಳ ಭಾಗದಲ್ಲಿ ಇವತ್ತಿಗೂ ಹುಷಾರು ತಪ್ಪಿದ್ರೆ ಆರೋಗ್ಯ ತಪ್ಪಿದ್ರೆ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಗೆ ರಸ್ತೆ ಸರಿಯಾದ ರಸ್ತೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅಲ್ಲಿ ಕಾಡ್ತಾ ಇದೆ, ಕರೆಂಟಿನ ಸಮಸ್ಯೆ ಕಾಡ್ತಾ ಇದೆ ಮತ್ತು ಕಾಡಂಚಿನಲ್ಲಿ ವಾಸವಾಗ್ತಕ್ಕಂಥ ಜನಗಳಿಗೆ ಅವರ ಬದುಕು ತುಂಬ ದುಸ್ಥಿತಿಯಲ್ಲಿದೆ. ಸೊ ಇದನ್ನೆಲ್ಲ ಒಂದು ಮನಗಂಡು ಒಂದು ಅವಕಾಶ ಸಿಕ್ಕಿದ್ರೆ ಈ ಭಾಗದಲ್ಲಿ ಮುಖ್ಯವಾಗಿ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ನಮ್ಮ ಧ್ಯೇಯ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರುವೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕೊಟ್ರೂ ನಾವು ದುಡಿತೀವಿ. ಬಿ ಜೆ ಪಿ ಗೆಲ್ಲಬೇಕು ಅನ್ನೋದು ನಮ್ಮ ಕ್ಷೇತ್ರದ ಜನರ ಒಂದು ಆಸೆ, ಆಸೆಯನ್ನು ಈಡೇರ್ತದೆ ನಮ್ಮ ಕರ್ತವ್ಯ. ಸೊ ಅದರಿಂದ ಪಕ್ಷ ಏನು ತೀರ್ಮಾನ ತಗೊಂಡ್ರು ನಾವು ಬದ್ಧ ಆಗಿತ್ತು. ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾಕೆಂದರೆ ಒಬ್ಬ ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ಆರ್ತಿಯ ಯಾವುದೇ ಒಂದು ಉತ್ತರಗಳನ್ನು ಕೊಡೋ ಸ್ಥಿತಿನಲ್ಲಿಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ, ಪಕ್ಷ ಯಾರು ಕೊಟ್ಟರು ಕೆಲಸ ಮಾಡ್ತೀವಿ. 100ರಲ್ಲಿ ಈ ಸರಿ ಖಂಡಿತ ಈ ಸರಿ ಕಮಲ ಅರಳ್ತದೆ. ಕಳೆದ ಬಾರಿನಲ್ಲಿ ನಾವು ಸೋತಿರ್ತಕ್ಕಂಥದ್ದು ಕೇವಲ 3600 ಓಟಲ್ಲಿ. ಆ 3600 ಓಟನ್ನು ಸೋತದ್ದು ಕಾರ್ಯಕರ್ತರಿಂದ ಅಥವಾ ಮುಖಂಡರಿಂದ ಅಥವಾ ಪಕ್ಷದಿಂದ ಅಲ್ಲ, ನಮ್ಮಿಂದ ನಾವೇ ಸೋತಿದ್ದೀವಿ. ನಮ್ಮ ಅತಿಯಾದ ಆತ್ಮವಿಶ್ವಾಸ, ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನಮ್ಮ ಸೋಲಿಗೆ ಕಾರಣ. ಯಾವಾಗಲೂ ಅಷ್ಟೇ, ಯುದ್ಧಕ್ಕೆ ಹೋದ್ಮೇಲೆ ಕೊನೆವರೆಗೂ ಗೆಲ್ಲೋವರೆಗೂ ಅದು ನಮ್ಮ ಜಾಗರೂಕತೆಯಿಂದ ನಾವು ಇರಲೇಬೇಕಾಗತ್ತೆ. ಅದು ಮೈಮರಿಬಾರ್ದು, ಮೈಮರೆತದ ಕಾರಣಕ್ಕೆ ನಾವು ಸೋತಿರೋದು ಒಂದನೇದು. ಎರಡನೇದಾಗಿ ಕಾಂಗ್ರೆಸ್ಸಿನ ಭದ್ರಕೋಟೆ ಅನ್ನೋದು ಹಳೆ ಮಾತದು. ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಡೀ ವಿಶ್ವಯುತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಕೊಂಡಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದರಿಂದ 100ರಲ್ಲೂ ಸಹ ಇತ್ತೀಚಿನ ಎಲ್ಲ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಕ್ಷ ಅತ್ಯಂತ ಶಕ್ತಿದಾಯಕವಾಗಿದೆ. ನಮ್ಮಲ್ಲಿ ಒಂದೇನು ಅಂತಂತಂದರೆ ಇಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಪಕ್ಷ ಅನ್ನೋದನ್ನು ಮುಖ್ಯವಾಗಿ ಇಟ್ಟುಕೊಂಡು ಒಟ್ಟಾಗಿ ಹೋದರೆ ಖಂಡಿತ ಚುನಾವಣೆಯಲ್ಲಿ ನಾವು ಈ ಸಾರಿ ಜಯಭೇರಿಯನ್ನು ಬಾರಿಸ್ತೀವಿ. ನಾವು ಹಳ್ಳಿಗಳಿಗೆ ಹೋದಾಗ ಪ್ರತಿಯೊಬ್ಬ ಜನರ ಜೊತೆ, ಕಾರ್ಯಕರ್ತರ ಜೊತೆ ಮತ್ತು ಯಾವುದೇ ಪಕ್ಷಕ್ಕೆ ಸೇರಿದಂತಹ ಒಂದು ನ್ಯೂಟ್ರಲ್ ವ್ಯಕ್ತಿಗಳ ಜೊತೆ ಮಾತಾಡಿದಾಗ ಅವರಲ್ಲಿ ಹೇಳಿದಂಥದ್ದೇ, ನರೇಂದ್ರ ಮೋದಿಯವರು ನಮಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ನರೇಂದ್ರ ಮೋದಿಯವ್ರಿಗೆ ನಾವು ವೋಟ್ ಹಾಕಬೇಕು ಅನ್ನೋದು ಅವರ ಭಾವನೆ. ಅದರಲ್ಲೂ ಯುವಕರಲ್ಲಿ ಹೆಚ್ಚಿನ ಯುವಕರು ಇವತ್ತು ಯುವಶಕ್ತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ. ಆ ಕಾರಣಕ್ಕೋಸ್ಕರ ಈ ಸರಿ ಖಂಡಿತ ನಾವು ಗೆದ್ದೇ ಗೆಲ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸನ್ಮಾನ್ಯ ಸೋಮಣ್ಣ ಸಾಹೇಬ್ರ ಬಗ್ಗೆ ನಾನು ಒಂದು ಎರಡು ಮಾತು ಆಡಲೇಬೇಕಾಗತ್ತೆ. ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಮತ್ತು ಪಾರ್ಟಿ ನಾನು ಸೇರಬೇಕಾದ್ರೆ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ಎರಡನೇದಾಗಿ ಸನ್ಮಾನ್ಯ ಸೋಮಣ್ಣ ಅವರೇ ನನ್ನ ಪಕ್ಷ ಸೇರಲಿಕ್ಕೆ ಅವರೊಬ್ಬರು ಕಾರಣಕರ್ತರು. ಅವ್ರ ಜೊತೆ ಸೇರಿ ನಾವು
2015ರಲ್ಲಿ ನಡೆದಂಥ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅನೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ 3 ZP ಗೆದ್ವಿ. ಅದರಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಡಾಮಿನೇಷನ್ ಇರತಕ್ಕಂಥದ್ದು ಸತ್ಯಗಾಲ ಪಂಚಾಯಿತಿ, ಮತ್ತು ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವ್ಯಕ್ತಿಯನ್ನು, ಇನ್ನೊಬ್ಬ ಮೈನಾರಿಟಿ ಮುಸ್ಲಿಮ್ ಒಂದು ಕ್ಯಾಂಡಿಡೇಟನ್ನು ನಾವು ಮಾಟಳ್ಳಿ ಭಾಗದಲ್ಲಿ ಗೆಲ್ಲಿಸ್ತೀವಿ. ಸೊ ಅದರಿಂದ ಇದು ಧರ್ಮಾತೀತವಾಗಿ ಜಾತ್ಯತೀತವಾಗಿ ಯನೂರು ವಿಧಾನಸಭಾ ಕ್ಷೇತ್ರ ಒಳ್ಳೆಯವರನ್ನು ಬಯಸ್ತದೆ. ಅದು ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸೋಮಣ್ಣ ಅವರ ಶ್ರಮ ಇದೆ. ಈ ಭಾಗದಲ್ಲಿ ಅವರದೇ ಆದಂಥ ವರ್ಚಸ್ಸಿದೆ. ಅವರ ವರ್ಚಸ್ಸು, ಸನ್ಮಾನ್ಯ ಯಡಿಯೂರಪ್ಪ ಅವರ ವರ್ಚಸ್ಸು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ವರ್ಚಸ್ಸು, ಎಲ್ಲರದ್ದು ಸೇರಿ ಇವತ್ತು ಶ್ರೀರಾಮುಲು ಅವರಿದ್ದಾರೆ, ಈಶ್ವರಪ್ಪ ಅವರಿದ್ದಾರೆ. ಎಲ್ಲ ಸಮುದಾಯದ ನಾಯಕತ್ವ, ಪ್ರಬಲವಾದ ನಾಯಕತ್ವ ಇದೆ. ಅದನ್ನು ನಮಗೆಲ್ಲ ಅದು ಖಂಡಿತ ವರದಾನ ಆಗುತ್ತೆ. ಸೋಮಣ್ಣ ಸಾಹೇಬರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷ ಅವರು ಬಿಡೋಲ್ಲ. ಯಾಕೆಂದರೆ ಅವರು ನರೇಂದ್ರ ಮೋದಿಯವರ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಗೌರವ ನಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರು ಈ ಪಕ್ಷದಲ್ಲಿ ಇರಬೇಕು. ಅವರು ಇದು ಇದು ಅವರಿದ್ದರೆ ಅವರ ನೇತೃತ್ವವನ್ನು ವಹಿಸಿದ್ರೆ ಖಂಡಿತ ಸರಿ ಚಾಮರಾಜ ಜಿಲ್ಲೆಯಲ್ಲಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಉಸ್ತುವಾರಿ ಸಚಿವರು ಅವರಾಗಿದ್ದಾರೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಈ ಸರ್ ನಾಲ್ಕನೂ ಇಡೀ ಜಿಲ್ಲೆಯಲ್ಲೂ ಗೆಲ್ತೀವಿ. ಅದೊಂದು ಖಂಡಿತ ನಮ್ಮ ನಂಬಿಕೆ. ಅನೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಕಾಂಕ್ಷೆ ಆಗಿರ್ತಕ್ಕಂಥ ದತ್ತೇಶ್ ಕುಮಾರ್ ಅವರು ನಮ್ಮ ಜೊತೆ ಅನೂರು ಕ್ಷೇತ್ರದ ಬೆಳವಣಿಗೆ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಕ್ಕಿದರೆ ಬಿ ಜೆ ಪಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಪಕ್ಷ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ನಂತರ ಮತದಾರರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷತೆ, ನ್ಯೂಸ್ ಅಲರ್ಟ್ ಪ್ರಕಾಶ್ ಕಾಮ್ಗೆರೆ.